ಚಂದನವನ ಇತ್ತೀಚೆಗೆ ತುಂಬಾ ಬ್ಲಾಕ್ ಮಾರ್ಕ್ ಬರ್ತಾ ಇದೆ. ಬೇಕಾ ಬೇಕಾ ನಿನಗೆ ಬೇಕಾ ಬೇಕಷ್ಟು ಹಿರಿಯ ಕಲಾವಿದ ಯಾಕಮ್ಮ? ಒಳ್ಳೆ ಮ್ಯೂಸಿಕ್ಕು, ಒಳ್ಳೆ ನಲ್ವಡಿ ಕೃಷ್ಣ ಇರುವ ಒಡವೆ ಪ್ರಶಸ್ತಿ, ಅದ್ರ ಬಗ್ಗೆ ಮಾತಾಡಿದ್ರೆ ಸಜೆಸ್ಟ್ ಕೊಡೋದಾದ್ರೆ ಸರ್, ಯಾಕಪ್ಪ ಯಾಕೆ ಪದೇ ಪದೇ ಈ ರೀತಿಯ ಪುನರಾವರ್ತನೆ ಆಗ್ತಿದೆಯಲ್ಲ ಸರ್ ದರ್ಶನವರ ವಿಚಾರ ಅಲ್ಲ ಸರ್? ಯಾಕೆಂದ್ರೆ ನೀವು ಕೂಡ ಚಂದನವನನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀರಿ ಅಂತ ವಿವರ ಕೊಟ್ಟರಿ, ಆ ಚಂದನವನಕ್ಕೆ ಈ ರೀತಿ ಬ್ಲ್ಯಾಕ್ ಮಾರ್ಕ್ ಬರ್ತಿದೆಯಲ್ಲ. ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು, ಅತ್ಯುನ್ನತೆ ಪತನ ಹೇತು. ಚಂದನವನ ಎಷ್ಟು ಕೀರ್ತಿಯನ್ನು ಗಳಿಸ್ತು, ಎಷ್ಟು ಪ್ರಶಸ್ತಿಗಳು, ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು, ಎಷ್ಟು ಗೌರವ, ಎಂತೆಂಥ ಪ್ರತಿಭಾವಂತರಲ್ಲಿ ಹುಟ್ಟಿ ಬೆಳೆದ ಅಂದರೆ ಆ ಎತ್ತರಕ್ಕೆ ಏರ್ಬಿಡ್ದು. ಅಷ್ಟು ಎತ್ತರಕ್ಕೆ ಏರಿದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ. ಹಾಗಾಗದು ಬೇಡ, ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ. ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು, ಅದು ಈಗ ಉತ್ತುಂಗದಲ್ಲಿದೆ. ಅಂದರೆ ಕೆಳಗೆ ಬಿದ್ದ ಮೇಲೆದ್ದಿದೆ ಚಂದನವನ, ಅದು ಚಂದನವನ ಕಣೆ. ಒಂದು ಮಳೆಗೆ ಮರ ಒಣಗೋದ್ರೇನಂತೆ, ಇನ್ನೊಂದು ಮಳೆಗೆ ಕಾಡು ಬೆಳೆದೆ ಬೆಳೆಯುತ್ತೆ. ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡಬೇಕು, ನಾವು ಕಲಾವಿದರು, ಅದರಲ್ಲೂ ಸಿನಿಮಾ ಕಲಾವಿದರು. ನಾವು ಸಿಟ್ಟು ಇದೆಯಲ್ಲ ಸಿಟ್ಟು, ಅದನ್ನು ಸ್ಕ್ರಿಪ್ಟ್ ಮಾಡೋರು ಅಲ್ವಾ? ದ್ವೇಷ ಇದೆಯಲ್ಲ ಅದನ್ನು ಕ್ಯಾರೆಕ್ಟರ್ ಮಾಡೋರು ನಾವು. ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟಯ್ಯ, ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟರಯ್ಯ. ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ. ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಅಂತ ಇರಬಾರ್ದು, ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು. ಇದು ಕಲಾವಿದರ ಕರ್ತವ್ಯ. ಓಕೆ, ದರ್ಶನವ್ರನ್ನ ಹಿಂಬಾಲಿಸಿದ್ಯಾ ಅಂತಲ್ಲ ಸರ್ ಈ ಕಳಂಕ ಅನ್ನೋದು? ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ. ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ, ಆ ಮಗು ಕೂಡ ಅಷ್ಟೇ ನೋವು ತಿಂತಾ ಇರುತ್ತೆ. ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ, ಆ ಕೊಡುಗೆ ಕಡೆ ನೋಡೋಣ. ಓಕೆ, ಥ್ಯಾಂಕ್ ಯು. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್, ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.